ಸುಮಲತಾ ಅವರ ಆರೋಪ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಬೇಲೂರಿನಲ್ಲಿ ಅವರು ದೊಡ್ಡವರಿದ್ದಾರೆ, ದೊಡ್ಡವರ ಪಕ್ಷಕ್ಕೆ ಅವರು ಸೇರ್ಕೊಳ್ತಾ ಇದ್ದಾರೆ. ಈ ವಿಷಯವಾಗಿ ನಾನು ಅವರ ಬಗ್ಗೆ ಹೇಳೋಷ್ಟು ದೊಡ್ಡವನಲ್ಲ ಅಂತ ಅವರ ಬಗ್ಗೆ ರಿಯಾಕ್ಷನ್ ಕೊಡೋದಕ್ಕೆ ಇದು ಸೂಕ್ತ ಅಲ್ಲ ಅನ್ನುವಂತಹ ವಿಷಯವಾಗಿ ಕುಮಾರಸ್ವಾಮಿ ಅವರು ರಿಯಾಕ್ಟ್ ಮಾಡಿದ್ದಾರೆ. ಜೊತೆಗೆ ಇದೆಲ್ಲವನ್ನು ಕೂಡ ಮಂಡ್ಯದ ಜನತೆ ನಿರ್ಧಾರ ಮಾಡ್ತಾರೆ ಅಂತ ಹೇಳಿದ್ದಾರೆ. ಅದೇನು ಆಶ್ಚರ್ಯವಾದ ಸುದ್ದಿ ಏನಲ್ಲವಲ್ಲ, ಈ ವಿಷಯ ಅದೇನು ಯಾರಿಗೂ ಆಶ್ಚರ್ಯ ಮೂಡತಕ್ಕಂಥ ಸುದ್ದಿ ಏನಲ್ಲ. ಇದಕ್ಕೇನು ಪ್ರಾಮುಖ್ಯತೆನೋ ನಾವೇನು ಕೊಡಬೇಕಾದ ಅವಶ್ಯಕತೆ ಇಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಕುಟುಂಬ ರಾಜಕಾರಣ ಮಾಡೋಕ್ಕೆ ಬೇರೆಯವರು ಇದ್ದಾರೆ, ನಾನು ಈ ಜಿಲ್ಲೆಯಲ್ಲಿ ಬಿಜೆಪಿನ ಕಟ್ಟಬೇಕು, ಹಂಗಾಗಿ ಒಳ್ಳೆ ಕೆಲಸ. ಅವರು ಭಾಳ ದೊಡ್ಡವರಿದ್ದಾರೆ, ದೊಡ್ಡ ಪಕ್ಷಕ್ಕೆ ಸೇರಿದ್ದಾರೆ. ಅವ್ರ ಬಗ್ಗೆ ಮಾತಾಡೋವಷ್ಟು ದೊಡ್ಡ ಮಟ್ಟಿಗೆ ನಾವು ಬೆಳೆದಿಲ್ಲ. ಅವ್ರು ಏನು ಮಾತಾಡಿದ್ದಾರೆ ಅದಕ್ಕೆ ರಿಯಾಕ್ಷನ್ ಕೊಡೋದು ಸೂಕ್ತ ಇಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಜನ ಮಂಡ್ಯ ಜಿಲ್ಲೆಯ ಜನತೆ ಅವರು ತೀರ್ಮಾನ ಮಾಡ್ಕೋತಾರೆ, ಇದು ನನಗೇನು ಸಂಬಂಧ ಇಲ್ಲ. ಅವ್ರು ಭಾಳ ದೊಡ್ಡ ಮಟ್ಟಿಗೆ ಬೆಳೆದಿರ್ತಕ್ಕಂಥವ್ರು, ದೊಡ್ಡ ಪಕ್ಷಕ್ಕೆ ಬೇರೆ ಸೇರ್ತಾ ಇದ್ದಾರೆ. ಅವ್ರ ಬಗ್ಗೆ ನಾನು ಒಬ್ಬ ಸಣ್ಣವನು ಮಾತಾಡ್ಲಿಕ್ಕೆ ಸಾಧ್ಯವಾ? ಅದರಿಂದ ಅದರ ಅವಶ್ಯಕತೆ ನನಗಿಲ್ಲ. ಸರ್, ಅಭಿವೃದ್ಧಿ ಕೆಲಸ ಸುಮಾರು ಮಾಡಿದ್ದೇನೆ, ಕೋಟ್ಯಾಂತರ ರೂಪಾಯಿ ತಂದಿದ್ದೇನೆ. ತಂದಿರ್ಬೋದು, ನಾನು ಕೇಳಿದ್ರೆ ನಾನೇನು ಹೇಳಿ, ಅದು ಮಂಡ್ಯ ಜಿಲ್ಲೆ ಜನ ಹೇಳಬೇಕು. ನನ್ನನ್ನು ನೀವು ಪ್ರಶ್ನೆ ಮಾಡಿದ್ರೆ ಅಭಿವೃದ್ಧಿ ಮಾಡೋರು ಮಾಡಿದ್ದೀನಿ ಅಂತ ಹೇಳ್ತಾರೆ, ನೀವೇನು ಹೇಳ್ತೀರಿ ಅಂದರೆ ಅವ್ರು ಏನು ಮಾಡಿದ್ರೆ ನನಗೆ ಗೊತ್ತಿಲ್ಲ. ನಾನು ರಾಜ್ಯ ಸುತ್ತಾ ಇದ್ದೀನಿ, ನನ್ಗೆ ಕೇಳಿದ್ರೆ ಉತ್ತರ ನಾನೇ ಕೊಡಲಿ. ನಿಮ್ಮ ಭದ್ರಕೋಟೆಯಲ್ಲಿ ಮಾಡಿದ್ದೀನಿ ಅಂತ ಭದ್ರಕೋಟೆಯಲ್ಲಿ ಭಾಳ ಸಂತೋಷ. ನಮ್ಮ ಭದ್ರಕೋಟೆಯಲ್ಲಿ ಅವರೇನಾದ್ರು ಒಳ್ಳೆ ಕೆಲಸಗಳು ಮಾಡಿದರೆ ನಮ್ಮ ಜನತೆ ಪರವಾಗಿ ಅವರಿಗೆ ತುಂಬಿರುದೇದ ಅಭಿನಂದನೆ. ಸರ್, ಅಕ್ರಮ ಗಣಿಗಾರಿಕೆ ಸಪೋರ್ಟ್ ಮಾಡಿದ್ದಾರೆ ಯಾರು? ಅದನ್ನು ನನಗೆ ಗೊತ್ತಿಲ್ಲ, ಅವ್ರು ಕೇಳ್ಕೊಳ್ಳೋಕೆ. ನನಗೆ ಕೇಳಿದ್ರೆ ನಾನು ಅದಕ್ಕೆಲ್ಲ ಏನು ಹೇಳೋಣ. ನಾನು ಈ ರಾಜ್ಯದಲ್ಲಿ ಎರಡು ಬಾರಿ ಮುಖ್ಯಮಂತ್ರಿ ಆದಾಗಲೂ ಯಾವುದೇ ಅಕ್ರಮಗಳಿಗೆ ಬೆಂಬಲ ಕೊಟ್ಟವನಲ್ಲ. ನನ್ನ ಪಕ್ಷ ಶಾಸಕರೇ ಇರಲಿ, ಯಾರೇ ಏನೇ ವ್ಯವಹಾರ ಮಾಡಿದ್ರು ಅಕ್ರಮಗಳಿಗೆ ನಾನಂತೂ ಬೆಂಬಲ ಕೊಟ್ಟಿಲ್ಲ. ನಾನು ಪರಿಶುದ್ಧವಾಗಿಯೇ ಇದ್ದೇನೆ. ಈ ಬೇರೆ ವಿಷಯಗಳು ಕಟ್ಕೊಂಡು ನನಗಾಗಬೇಕು. ಅವರೊಬ್ಬರೇ ಸ್ವಾಭಿಮಾನಕ್ಕೆ ಮಾಡೋದು, ನಾವು ಮಾಡ್ತಾ ಇರೋದು ರಾಜ್ಯದ 6.5 ಕೋಟಿ ಜನತೆ ಇದಾರಲ್ಲ, 6.5 ಕೋಟಿ ಜನತೆ ನನ್ನ ಕುಟುಂಬ, ಆ ಕುಟುಂಬಕ್ಕೆ ರಾಜ. ಸಂಸದೆ ಸುಮಲತಾ ಅವರು ಜೆಡಿಎಸ್ ವಿರುದ್ಧ ಆರೋಪಗಳ ಸುರಿಮಳೆಯನ್ನ ಮಾಡಿದ್ರು. ಇದಕ್ಕೆ ಕುಮಾರಸ್ವಾಮಿ ಅವರು ದೊಡ್ಡವರಿದ್ದಾರೆ, ದೊಡ್ಡ ಪಕ್ಷ ಸೇರ್ಕೊಳ್ತಾ ಇದ್ದಾರೆ, ಅವರ ಬಗ್ಗೆ ಮಾತನಾಡೋದು ಸೂಕ್ತ ಅಲ್ಲ, ಮುಂದಿನ ದಿನಗಳಲ್ಲಿ ಜನತೆ ತೀರ್ಮಾನವನ್ನು ಮಾಡ್ತಾರೆ ಅಂತ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಕುಮಾರಸ್ವಾಮಿ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ರೋಹಿತ್ರಿಂದ. ರೋಹಿತ್, ಜೆಡಿಎಸ್ ವಿರುದ್ಧ ಆರೋಪಗಳ ಪಟ್ಟಿಯನ್ನೇ ಮಾಡ್ತಾರೆ ಸುಮಲತಾ ಅವರು, ಆದರೆ ಈ ಆರೋಪಗಳಿಗೆ ಯಾವ ಸಾಕ್ಷ್ಯ ಇದೆ, ಎಲ್ಲಾಗಿದ್ದು ಏನು ಅನ್ನೋದ್ರ ಬಗ್ಗೆ ಹೇಳದೆ ಸುಮ್ಮನೆ ಆರೋಪ ಮಾಡೋದು ಸೂಕ್ತನಾ ಅಂತ ಜೆಡಿಎಸ್ ಶಾಸಕರು ಪ್ರಶ್ನೆಯನ್ನ ಕೇಳ್ತಾ ಇದ್ರು. ಯಾವ ಸಂದರ್ಭದ ವಿಷಯವಾಗಿ ಸುಮಲತಾ ಅವರು ಮಾತನಾಡಿದ್ರು? ಖಂಡಿತ ದಿವ್ಯ, ಸುಮಲತಾ ಅವರು ತಮ್ಮ ಸುದ್ದಿಗೋಷ್ಠಿಯಲ್ಲಿ ಮೂರು ವಿಚಾರಗಳನ್ನ ಪ್ರಮುಖವಾಗಿ ಪ್ರಸ್ತಾಪ ಮಾಡಿದ್ರು. ಮೊದಲನೇದಾಗಿ ಅವರ ರಾಜಕೀಯ ನಡೆ, ಎರಡನೇದು ಜೆಡಿಎಸ್ ಶಾಸಕರು ಮಾತನಾಡ್ತದಂತ ಮಾತಿಗೆ ಅವರ ತಿರುಗೇಟು, ಮತ್ತೆ ಇನ್ನೊಂದು ಅವರು ನಾವು ಕುಟುಂಬ ರಾಜಕಾರಣ ಮಾಡಲ್ಲ ಅಂತೇಳಿ ಕೂಡ ಹೇಳಿರುವಂಥದ್ದು. ಅವರು ಬಿಜೆಪಿಗೆ ಬಾಹ್ಯ ಬೆಂಬಲವನ್ನು ನಾವು ಕೊಡ್ತೀನಿ ಅಂತ ಹೇಳಿದ್ರೆ, ಇನ್ನೊಂದು ಜೆಡಿಎಸ್ ಶಾಸಕರ ವಿರುದ್ಧವಾಗಿ ಗಂಭೀರ ಆರೋಪಗಳನ್ನು ಮಾಡಿ ಅವರ ವಿರುದ್ಧವಾಗಿ ವಾಗ್ದಾಳಿ ಮಾಡುವಂಥ ಕೆಲಸಗಳನ್ನು ಕೂಡ ಮಾಡಿರುವಂಥದ್ದು. ಈ ಹಿಂದೆ ಕೋವಿಡ್ ಬಂದಂಥ ಸಂದರ್ಭದಲ್ಲಿ ಸಂಸದರು ಎಲ್ಲೋಗಿದ್ದಾರೆ ಅಂತೇಳಿ ಕೂಡ ಜೆಡಿಎಸ್ ನಾಯಕರು ಪ್ರಶ್ನೆ ಮಾಡ್ತಾ ಇದ್ರು. ಅದಕ್ಕೆ ಸಂಸದೆ ಸುಮಲತಾ ಅಂಬರೀಶ್ ಅವರು ಇಂದು ತಿರುಗೇಟು ಕೊಡುವಂಥ ಕೆಲಸವನ್ನು ಕೂಡ ಮಾಡಿರುವಂಥದ್ದು. ನಾನು ಸಾಕಷ್ಟು ಕೆಲಸಗಳನ್ನು ಕೂಡ ಮಾಡಿದ್ದೀನಿ. ಆ ವೇಳೆ ಸಂಸದರ ನಿಧಿ ಅನ್ನೋದೇ ಇರಲಿಲ್ಲ, ಆಗಿದ್ರೂ ಸಹ ಸಾಕಷ್ಟು ಫಂಡ್ಗಳನ್ನು ತಂದು ಒಂದಷ್ಟು ಜನರನ್ನು ಹಿಡಿದು ಫುಡ್ ಕಿಟ್ ಕೊಡುವಂತಹ ವಿಚಾರವಾಗಿರ್ಬೋದು, ಮತ್ತೆ ಆಸ್ಪತ್ರೆಗಳಿಗೆ ವೆಂಟಿಲೇಟರ್ ಮತ್ತೆ ಆಂಬುಲೆನ್ಸ್ ನ ಕೊಡುವಂತಹ ಕೆಲಸಗಳನ್ನ ಮಾಡಿದ್ದೀನಿ. ಆದ್ರೆ ಜೆಡಿಎಸ್ ಶಾಸಕರು ಮಾಡಿದ್ದೇನಂತಂದ್ರೆ, ಒಂದೆರಡು ಕೋವಿಡ್ ಸೆಂಟರ್ಗಳಿಗೆ ಹೋಗಿ ಡ್ಯಾನ್ಸ್ ಮಾಡುವ ಮೂಲಕ ಎಂಟರ್ಟೈನ್ಮೆಂಟ್ ಮಾಡಿದ್ದಾರೆ ಅಷ್ಟೇ, ಅದನ್ನು ಹೊರತುಪಡಿಸಿ ಬೇರೆ ಯಾವ ವಿಚಾರಗಳಲ್ಲೂ ಕೂಡ ಅವರು ಕೆಲಸ ಮಾಡಿಲ್ಲ. ಮಂಡ್ಯವನ್ನ ಜೆಡಿಎಸ್ ಭದ್ರಕೋಟೆ ಅಂತ ಹೇಳ್ತಾರೆ, ಆದ್ರೆ ಅಭಿವೃದ್ಧಿಯ ಭದ್ರಕೋಟೆ ಮಂಡ್ಯ ಉಳಿದಿಲ್ಲ, ಕೇವಲ ಜೆಡಿಎಸ್ ಭದ್ರಕೋಟೆಯಾಗಿ ಉಳಿದಿದೆ. ಜನ ಇದಕ್ಕೆ ತಕ್ಕ ಪಾಠವನ್ನ ಕಲಿಸಬೇಕಾಗಿರುವಂಥದ್ದು. ನಮ್ಮ ಅಣ್ಣ ನಮ್ಮ ತಮ್ಮ ಅಂತ ನೋಡಿಕೊಂಡು ಮತ ಹಾಕೋದನ್ನ ಬಿಡಬೇಕು, ಮತ್ತೆ ಹಣಕ್ಕೆ ಮಾರು ಹೋಗಬಾರ್ದು. ಯಾಕಂದ್ರೆ ಹಣ ಇಸ್ಕೊಂಡು ಮುಂದೆ ಚುನಾವಣೆ ಮುಗಿದ ನಂತರವಾಗಿ ಅಭಿವೃದ್ಧಿ ಕೆಲಸ ಮಾಡಿ ಅಂದರೆ ಅವ್ರು ಯಾರು ಮಾಡಲ್ಲ. ಚುನಾವಣೆ ವೇಳೆಯಲ್ಲಿ ಅವರು ಬಂಡವಾಳ ಹೂಡ್ತಾರೆ, ಚುನಾವಣೆ ಮುಗಿದ ನಂತರ ಅದರ ಹೆಚ್ಚು ಲಾಭವನ್ನು ಪಡೆಯಲು ಕೂಡ ಅವರು ಪ್ರಯತ್ನ ಪಡ್ತಾರೆ. ನಾನು ಸಂಸದೆ ಚುನಾವಣೆಯನ್ನಾಗಿ ಪ್ರತಿನಿಧಿಸಿದ ಸಂದರ್ಭದಲ್ಲೂ ಕೂಡ ಸಾಕಷ್ಟು ವೈಯಕ್ತಿಕ ಟೀಕೆಗಳನ್ನು ಮಾಡಿದರು. ಚುನಾವಣೆ ಮುಗಿದ ಬಳಿಕವಾಗಿ ಅಭಿವೃದ್ಧಿ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೆ, ಆದರೆ ಅವರು ಅಭಿವೃದ್ಧಿ ಕೆಲಸದಲ್ಲಿ ಹೆಚ್ಚು ಒತ್ತು ಕೊಡ್ದಾನೆ, ಸದಾ ನನ್ನನ್ನು ಟೀಕೆ ಮಾಡುವಂಥ ಕೆಲಸಗಳಿಗೆ ಮುಂದಾದರು. ನಾನು ಮಾಡುವಂಥ ಸಭೆಯಲ್ಲೂ ಕೂಡ ಅಡ್ಡಿಪಡಿಸುವಂಥ
ಅಂತ ಕೆಲಸನ ಮಾಡಿದ್ರು ಮತ್ತೆ ವೈಯಕ್ತಿಕ ಟೀಕೆಯನ್ನ ಮಾಡೋದಕ್ಕೆ ಕೂಡ ಅವರು ಮುಂದಾದ್ರು ಪ್ರಮುಖವಾಗಿ ಅವರು ಒಂದು ಗಂಭೀರ ಆರೋಪವನ್ನ ಕೂಡ ಮಾಡಿರುವಂತದ್ದು ಮಂಡ್ಯ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಮೂರು ಕಡೆ ನನ್ನ ಮೇಲೆ ದಾಳಿ ಮಾಡೋಕೆ ಕೂಡ ಮುಂದಾಗಿದ್ರು ಆ ಸಂದರ್ಭದಲ್ಲಿ ಮಹಿಳೆಯರು ನನ್ನ ರಕ್ಷಣೆ ಮಾಡಿದ್ದಾರೆ ಅಂತ ಹೇಳಿ ಕೂಡ ಸ್ಪಷ್ಟವಾಗಿ ಹೇಳಿರುವಂತದ್ದು ಅಂದ್ರೆ ಒಂದು ನಿದರ್ಶನ ಬಂದಿರುವಂತದ್ದು ಏನಂತಂದ್ರೆ ಮೈಸೂರು ಜಿಲ್ಲೆಯ ಕೆಆರ್ ನಗರಕ್ಕೆ ಅವರು ಹೋದಂತ ಸಂದರ್ಭದಲ್ಲಿ ಅಲ್ಲಿ ಒಂದಷ್ಟು ಗಲಾಟೆ ಆಯಿತು ಆ ವೇಳೆ ಅವರ ಮೇಲೆ ಅಲ್ಲಿಗೆ ಮುಂದಾದ್ರು ಅಂತ ಹೇಳಿ ಕೂಡ ಕಳೆದ ಒಂದು 8 ತಿಂಗಳ ಹಿಂದೆ ಕೇಳಿ ಬಂದಿತ್ತು ಆ ಸಂದರ್ಭದಲ್ಲಿ ಕೂಡ ಸುಮಲತಾ ಅಂಬರೀಷ್ ಅವರು ಅಲ್ಲಿನ ಪೊಲೀಸ್ ಠಾಣೆ ಕೂಡ ದೂರನ್ನ ನೀಡಿದ್ರು ಆದ್ರೆ ಸ್ಟೇಟಸ್ ಆ ಒಂದು ಕಂಪ್ಲೇಂಟ್ ನ ಸ್ಟೇಟಸ್ ಈಗ ಎಲ್ಲಿವರೆಗೆ ಬಂದಿದೆ ಅನ್ನೋದು ಗೊತ್ತಿಲ್ಲ ಮತ್ತೆ ಯಾರು ಅದನ್ನ ಅಲ್ಲೇ ಮಾಡ್ರು ಅಂತ ಗೊತ್ತಿಲ್ಲ ಆದ್ರೆ ಸುಮಲತಾ ಅಂಬರೀಷ್ ಅವರು ಹೇಳ್ತಾ ಇರುವಂತ ಪ್ರಕಾರವಾಗಿ ಜೆಡಿಎಸ್ ನ ಶಾಸಕರ ಬೆಂಬಲಿಗರು ನನ್ನ ಮೇಲೆ ಅಲ್ಲಿಗೆ ಮುಂದಾಗಿದ್ರು ಅಂತ ಹೇಳಿ ಕೂಡ ಹೇಳಲಾಗ್ತಾ ಇರುವಂತದ್ದು ಒಂದು ವೇಳೆ ಜೆಡಿಎಸ್ ನ ಶಾಸಕರ ಬೆಂಬಲಿಗರು ಈ ರೀತಿಯಾಗಿ ಅಲ್ಲಿಗೆ ಮುಂದಾಗಿದ್ರೆ ಇಷ್ಟೊತ್ತಿಗೆ ಕಾನೂನು ಕ್ರಮವಾಗಿ ಅವರು ಹೋರಾಡಬೇಕಾಗಿತ್ತು ಆ ಕೆಲಸವನ್ನು ಕೂಡ ಒಂದಷ್ಟು ಡಿಲೇ ಆಗ್ತಾ ಇದೆ ಅಂತ ಎಲ್ಲೋ ಒಂದ್ ಕಡೆ ಕಾಣ್ತಾ ಇದೆ ಆದ್ರೆ ಸ್ಪಷ್ಟವಾಗಿ ಹೇಳಬೇಕು ಅಂತ ಅಂದ್ರೆ ಎಲ್ಲೋ ಒಂದ್ ಕಡೆ ಜೆಡಿಎಸ್ ಶಾಸಕರು ಅಲ್ಲಿಗೆ ಮುಂದಾದ್ರೆ ಅನ್ನೋ ಪ್ರಶ್ನೆಗಳು ಕೂಡ ದಟ್ಟವಾಗಿ ಕಾಣ್ತಾ ಇರುವಂತದ್ದು ಇದೆಲ್ಲಕ್ಕೂ ಕೂಡ ಜೆಡಿಎಸ್ ಶಾಸಕರು ಉತ್ತರ ಕೊಡಬೇಕಾಗಿದೆ ಆದ್ರೆ ಕುಮಾರಸ್ವಾಮಿ ಅವರು ಹೇಳುವಂತ ಪ್ರಕಾರವಾಗಿ ಅವರ ವಿರುದ್ಧವಾಗಿ ನಾವು ಯಾವುದೇ ರೀತಿಯ ಮಾತಾಡಲ್ಲ ಅಂತೇಳಿ ಕೂಡ ಹೇಳ್ತಾ ಇರುವಂತದ್ದು ದಿವ್ಯ ಥ್ಯಾಂಕ್ ಯು ರೋಹಿತ್ ನಿಮ್ಮೆಲ್ಲ ಮಾಹಿತಿಗೆ